ಸ್ನೇಹಿತರೆ ನಮಸ್ಕಾರ ನಾನು ಗಣೇಶ್ ಪೂಜಾರಿ ಇಂದು ವಚನದ ಬಗ್ಗೆ ಒಂದಿಷ್ಟು ಅರಿವನ್ನು ನಿಮಗೆ ನೀಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇದು ಕೇವಲ ಕಾನೂನು ವಿದ್ಯಾರ್ಥಿಗಳಿಗಲ್ಲದೆ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಕನ್ನಡ ವಿಷಯದಲ್ಲಿ ಬರೆಯೋರಿಗೆ ಸಹಾಯ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ನಾನು ತಯಾರಿಸ್ತಾ ಇದ್ದೇನೆ ಕನ್ನಡದ ಎಲ್ಲ ವಿದ್ಯಾರ್ಥಿಗಳಿಗೂ ಸಹಕಾರಿಯಾಗಬೇಕೆನ್ನುವುದು ನನ್ನ ಒಂದು ಮೂಲ ಉದ್ದೇಶ ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಿರುವಂತಹ ವಿಷಯಗಳು ಮೊದಲಿಗೆ ವಚನದ ಬಗ್ಗೆ ಸಣ್ಣ ಪರಿಚಯವನ್ನು ನೀಡ್ತೇನೆ ಅದರ ಜೊತೆಗೆ ವಚನಗಳು ಎಂದರೇನು ಮತ್ತು ಕೆಲವಷ್ಟು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ವಚನಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದೇ ರೀತಿ ವಚನದ ಮೂಲ ಹಾಗೂ ವಚನದ ಲಕ್ಷಣಗಳು ಮತ್ತು ಪ್ರಮುಖ ವಚನಕಾರರು ಮತ್ತು ಅವರ ಅಂಕಿತನಾಮಗಳು ಇವುಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದಷ್ಟು ಅರಿವನ್ನು ನೀಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಯಾವುದೇ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯುವ ಮುನ್ನ ಒಂದು ಪರಿಚಯವನ್ನು ಅಂದರೆ ಇಂಟ್ರೊಡಕ್ಷನ್ ಪಾರ್ಟನ್ನು ಬರೆಯುವುದು ತುಂಬ ಪ್ರಮುಖ ಆ ನಿಟ್ಟಿನಲ್ಲಿ ನಿಮಗೆ ವಚನದ ಬಗ್ಗೆ ಯಾವುದಾದ್ರೂ ಪ್ರಶ್ನೆ ಬಂದರೆ ನೀವು ಏನು ಪರಿಚಯ ಕೊಡ್ಬೋದು ಅನ್ನೋ ಬಗ್ಗೆ ನಾನೊಂದು ಸಣ್ಣ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೇನೆ ನಿಮಗೆ ವಚನದ ಬಗ್ಗೆ ಪ್ರಶ್ನೆ ಕೊಟ್ಟರೆ ನೀವು ಈ ರೀತಿಯಾಗಿ ಆರಂಭಿಸಬಹುದು ಇಂಟ್ರೊಡಕ್ಟರಿ ಪಾರ್ಟಲ್ಲಿ ಅಮೆರಿಕನರು ಈ ಪ್ರಪಂಚಕ್ಕೆ ಕೊಟ್ಟಂತಹ ಸಾಹಿತ್ಯದ ಕೊಡುಗೆ ಸಣ್ಣ ಕಥೆಗಳು ಗ್ರೀಕರು ಈ ಪ್ರಪಂಚಕ್ಕೆ ನಾಟಕಗಳನ್ನು ಪರಿಚಯಿಸಿದರು ಅದೇ ರೀತಿ ಫ್ರೆಂಚರು ದುರಂತ ನಾಟಕಗಳಿಂದ ಸಾಕಷ್ಟು ಪ್ರಖ್ಯಾತಿ ಹೊಂದಿದವರು ಆ ನಿಟ್ಟಿನಲ್ಲಿ ಸಾಹಿತ್ಯಕ್ಕೆ ಭಾರತದಿಂದ ಪ್ರಪಂಚಕ್ಕೆ ಕೊಡಲ್ಪಟ್ಟ ಅತ್ಯಂತ ದೊಡ್ಡ ಕೊಡುಗೆ ವಚನಗಳು ಈ ರೀತಿಯಾಗಿ ನೀವು ನಿಮ್ಮ ಪರಿಚಯದ ಭಾಗವನ್ನು ಬರೆಯಬಹುದು ಇನ್ನು ವಚನಗಳು ಎಂದರೇನು ಇಲ್ಲಿ ನಾವು ಶಬ್ದಕ್ಕೆ ಸರಿಯಾದ ಅರ್ಥವನ್ನು ಹುಡುಕೋದು ಸ್ವಲ್ಪ ಕಷ್ಟ ಈ ವಚನಗಳು ಎನ್ನುವಂತಹ ಶಬ್ದಕ್ಕೆ ಸರಿಯಾದ ಅರ್ಥ ನೀವು ಪುಣ್ಯಕೋಟಿ ಹಾಡನ್ನು ಕೇಳಿದ್ದಿದ್ರೆ ಪುಣ್ಯಕೋಟಿ ತನ್ನ ಕರುವಿಗೆ ಹೇಳ್ತದೆ ಕೊಟ್ಟ ಮಾತಿಗೆ ತಪ್ಪಲಾರೆನು ಕೆಟ್ಟ ಯೋಚನೆ ಮಾಡಲಾರೆನು ನಿಷ್ಠೆಯಿಂದಲೇ ಪೋಪೆನಲ್ಲಿಗೆ ಕಟ್ಟ ಕಡೆ ಇದು ಖಂಡಿತ ಅಂತ ಅಂದರೆ ತಾನು ವ್ಯಾಗ್ರಕ್ಕೆ ಮಾತನ್ನನ್ನು ಕೊಟ್ಟು ಬಂದಿದ್ದೇನೆ ನೀ ನನ್ನನ್ನು ಬಿಟ್ಟರೆ ನನ್ನ ಕರುವಿಗೆ ಹಾಲನ್ನು ಉಣಿಸಿ ನಾನು ವಾಪಸ್ ಬರ್ತೇನೆ ಅಂತ ಮಾತನ್ನು ಕೊಟ್ಟಿದ್ದೇನೆ ಮತ್ತು ಈ ಮಾತನ್ನು ತಪ್ಪುವುದಕ್ಕೆ ಸಾಧ್ಯ ಇಲ್ಲ ಅಂದರೆ ನಾನೊಂದು ವಚನ ಕೊಟ್ಟಿದ್ದೇನೆ ಅಥವಾ ಪ್ರಮಾಣ ಮಾಡಿದ್ದೇನೆ ಅಥವಾ ಮಾತನ್ನು ಕೊಟ್ಟಿದ್ದೇನೆ ಮತ್ತನ್ನು ಮತ್ತು ಅದನ್ನು ನಾನು ಉಳಿಸ್ಕೊಳ್ಳೇಬೇಕು ಎನ್ನುವಂಥ ಪುಣ್ಯಕೋಟಿಯ ಮಾತು ಅಂದರೆ ಇಲ್ಲಿ ವಚನ ಅಂದರೆ ಪ್ರಮಾಣ ಅಂತ ನೀವು ಅಂದ್ಕೊಳ್ಬೋದು ಆದರೆ ಅದು ಸ್ಟ್ರೈಟ್ ಇಲ್ಲಿ ಅದೇ ಮೀನಿಂಗನ್ನು ಕೊಡ್ತದೆ ಅಂತ ಹೇಳೋದಕ್ಕೆ ಆಗಲ್ಲ ಇನ್ನು ಈ ವಚನ ಸಾಹಿತ್ಯ ಅತ್ತ ಪದ್ಯರೂಪವೂ ಅಲ್ಲ ಇತ್ತ ಗದ್ಯರೂಪವೂ ಅಲ್ಲ ಅಥವಾ ಪದ್ಯರೂಪವಾಗಿಯೂ ಓದಬಹುದು ಮತ್ತು ಗದ್ಯರೂಪವಾಗಿಯೂ ಓದಬಹುದಾದಂಥ ಒಂದು ಸಾಹಿತ್ಯ ಸುಮಾರು ಹತ್ತರಿಂದ ಹನ್ನೆರಡನೇ ಶತಮಾನದಲ್ಲಿ ಬಂದಂಥ ಸಾಹಿತ್ಯ ಮೊಟ್ಟ ಮೊದಲ ವಚನಕಾರ ಮಾದರ ಚೆನ್ನಯ್ಯ ಇವರಿಂದ ಶುರುವಾದಂತಹ ವಚನಗಳು ಸುಮಾರು ಹನ್ನೆರಡನೇ ಶತಮಾನದ ಅಂತ್ಯದವರೆಗೂ ನಡ್ಕೊಂಡು ಬಂದವು ಈ ವಚನಗಳು ತುಂಬ ಫೇಮಸ್ ಆದವು ಏನಕ್ಕಂತ ಹೇಳಿದರೆ ಇದು ಜನಸಾಮಾನ್ಯರು ತಮ್ಮ ಅನುಭವವನ್ನು ಅನುಭವಿಸಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ರಚಿಸಿದಂತಹ ಒಂದು ಕೃತಿ ಅಥವಾ ಸಾಹಿತ್ಯ ರೂಪ ಸೊ ಇಲ್ಲಿ ಪಂಪ ಜನರನ್ನರ ಹಾಗೆ ತುಂಬ ಕಷ್ಟಕರವಾದ ಯಾವುದೇ ಭಾಷೆಯನ್ನು ಉಳಿಸಿಲ್ಲ ಉದಾಹರಣೆಗೆ ನೀವು ಪಂಪನ ವಿಕ್ರಮಾರ್ಜುನ ವಿಜಯದ ಒಂದು ಸಾಲನ್ನು ಓದಿದರೆ ಕಥಾ ಮಾಡಿ ಸಂದರ್ಜುನ ನೋಳ್ ಪೋಲ್ವಿ ಕಥಾಭಿತ್ತಿಯ ನನುನಯ ದಿಮ್ ಪೇಳಲ್ ಇದನ್ನು ನಮಗೆ ನೋಡಿ ಓದಲಿಕ್ಕೆ ಕಷ್ಟ ಆಗ್ತದೆ ಇನ್ನು ಅದನ್ನು ಓದಿ ಅರ್ಥ ಮಾಡಿಕೊಳ್ಳೋದು ಎಷ್ಟೊಂದು ಕ್ಲಿಷ್ಟಕರ ಆದರೆ ವಚನಗಳು ಆ ರೀತಿ ಇಲ್ಲ ತುಂಬ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗುವಂಥ ಒಂದು ಸಾಹಿತ್ಯ ರೂಪ ಇನ್ನು ಮುಂದಿನ ಪ್ರಶ್ನೆ ವಚನದ ಮೂಲ ಯಾವುದು ಅಥವಾ ವಚನ ಎಲ್ಲಿಂದ ಬಂತು ಎನ್ನುವ ಬಗ್ಗೆ ಸಾಹಿತ್ಯಕಾರರಲ್ಲಿ ಒಮ್ಮತಿ ಇಲ್ಲ ಇಲ್ಲಿ ಬೇರೆ ಬೇರೆ ರೀತಿಯಾದ ಒಪಿನಿಯನ್ ಅನ್ನು ನಮಗೆ ನೋಡಲಿಕ್ಕೆ ಸಿಗ್ತದೆ ಮೊದಲಿಗೆ ಎಲ್ ಅವರ ಪ್ರಕಾರ ಈ ವಚನಗಳು ಸಂಸ್ಕೃತದ ಸ್ತೋತ್ರ ಗದ್ಯ ಭಾಗದಿಂದ ಅಥವಾ ಅಂತಹ ಸಾಹಿತ್ಯದಿಂದ ಹುಟ್ಟಿಕೊಂಡಂತಹವುಗಳು ಎನ್ನುವ ಭಾವನೆಯನ್ನು ಅವರು ವ್ಯಕ್ತಪಡಿಸಿದರೆ ಡಿ ಎಲ್ ನರಸಿಂಹಾಚಾರ್ಯ ಅವರು ಹೇಳ್ತಾರೆ ವಚನಗಳು ತಮಿಳಿನ ತೇವಾರಂ ಎಂಬ ಸಾಹಿತ್ಯದಿಂದ ಹುಟ್ಟಿಕೊಂಡು ಬಂದಿವೆ ಅನ್ನೋದು ಅವರ ಅಭಿಪ್ರಾಯ ಆದರೆ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಒಂದು ಇಂಟ್ರೆಸ್ಟಿಂಗ್ ಒಪಿನಿಯನ್ ಅನ್ನು ಮಾಡ್ತಾರೆ ಅವರು ಹೇಳ್ತಾರೆ ವಚನದ ಮೂಲವನ್ನು ಕನ್ನಡ ಸಾಹಿತ್ಯದಲ್ಲೇ ಹುಡುಕಿ ಬೇರೆಯವ್ರಲ್ಲಿ ಹುಡುಕೋದಕ್ಕೆ ಹೋಗಬೇಡಿ ಎನ್ನುವಂಥ ಒಪಿನಿಯನ್ನ ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಹೇಳ್ತಾರೆ ಆ ರೀತಿಯಾಗಿ ಇಲ್ಲಿ ಸಾಹಿತ್ಯಕಾರರಲ್ಲಿ ಬೇರೆ ಬೇರೆ ರೀತಿಯ ಒಂದು ಅಭಿಪ್ರಾಯ ಇರೋದು ನಮಗೆ ಕಂಡುಬರ್ತದೆ ಮುಂದೆ ನಾವು ಕಲಿಯಬೇಕಾದಂತಹ ಭಾಗ ವಚನಗಳ ಲಕ್ಷಣಗಳು ಇದೊಂದು ಪ್ರಮುಖ ಅಂಶ ವಚನದ ಬಗ್ಗೆ ಯಾವುದೇ ರೀತಿಯ ಪ್ರಬಂಧವನ್ನು ನೀವು ಬರಿತೀರಾ ಅಂತ ಹೇಳಿದರೆ ಈ ಭಾಗವನ್ನು ಖಂಡಿತವಾಗಲೂ ನೀವು ಕವರ್ ಮಾಡಲೇಬೇಕು ಯಾವುದು ವಚನಗಳ ಲಕ್ಷಣಗಳು ಮೊತ್ತ ಮೊದಲ ಲಕ್ಷಣ ವಚನಕಾರರಿಗೆ ಯಾವುದೇ ರಾಜಾಶ್ರಯದ ಹಂಗು ಇರಲಿಲ್ಲ ಉದಾಹರಣೆಗೆ ಪಂಪ ಒಂದು ವಿಕ್ರಮಾರ್ಜುನ ವಿಜಯ ಎಂಬ ಕೃತಿಯನ್ನು ಬರೆಯುವಾಗ ತನ್ನ ದೊರೆಯನ್ನು ಅರ್ಜುನನಿಗೆ ಹೋಲಿಸಿ ಕೃತಿಯನ್ನು ಬರಿತಾನೆ ಅಂದರೆ ತನ್ನ ರಾಜನನ್ನು ಹೊಗಳುವಂತಹ ಅವಶ್ಯಕತೆ ಪಂಪನಿಗೆ ಇದೆ ಯಾವ ಯಾವ್ಯಾವ ಕವಿಗಳು ರಾಜಾಶ್ರಯದಲ್ಲಿದ್ದರೂ ಅವರೆಲ್ಲರೂ ರಾಜನ ಬಗ್ಗೆ ಏನಾದರೂ ಹೊಗಳಿ ಕೃತ್ಯನ ಬರೆದೇ ಬರೆದಿದ್ದಾರೆ ಯಾಕಂದರೆ ಅದು ಹೊಟ್ಟೆಪಾಡು ಆ ಸಮಯದಲ್ಲಿ ಅವರು ತಮ್ಮ ರಾಜನ ಬಗ್ಗೆ ಹೊಗಳಿ ಬರೆಯುತ್ತಾ ತಮ್ಮ ಕೃತಿ ಪ್ರೌಢಿಮೆ ಅಂದರೆ ಅವರ ಎಬಿಲಿಟಿಯನ್ನು ಸಹ ಅವರು ತೋರಿಸಿದರು ಆದರೆ ರಾಜಾಶ್ರಯದ ಹಂಗು ಅವರಿಗಿತ್ತು ಆದರೆ ವಚನಕಾರರಿಗೆ ಆ ರೀತಿ ಯಾವುದೇ ಹಂಗು ಇಲ್ಲ ಅವರು ಸಂಪೂರ್ಣ ಒಂದು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ತಮಗೆ ಮನಸ್ಸಿಗೆ ಬಂದಂಥ ಭಾವನೆಗಳನ್ನ ತಾವು ಅನುಭವಿಸಿರುವಂತಹ ಭಾವನೆಗಳನ್ನ ನೇರವಾಗಿ ವ್ಯಕ್ತಪಡಿಸುವಂಥ ಒಂದು ಸ್ವಾತಂತ್ರ್ಯವನ್ನು ಹೊಂದಿದ್ರು ಅಂತ ಹೇಳ್ಬೋದು ಇನ್ನು ವಚನಗಳ ಮೂಲಕ ಜನರನ್ನು ಒಂದುಗೂಡಿಸುವ ಯತ್ನ ಸಾಕಷ್ಟು ನಡೀತು ಅಂದರೆ ಆ ಕಾಲದಲ್ಲಿ ಬೇರೆ ಬೇರೆ ಜಾತಿಗಳ ವಿಷಯದಲ್ಲಿ ಮತಗಳ ವಿಷಯದಲ್ಲಿ ಭಾಷೆಗಳ ವಿಷಯದಲ್ಲಿ ಅಂತಸ್ತಿನ ವಿಷಯದಲ್ಲಿ ಸ್ಥಾನಮಾನ ವಿದ್ಯೆ ಮುಂತಾದ ವಿಷಯಗಳಲ್ಲಿ ಇನ್ಕ್ಲೂಡಿಂಗ್ ಲಿಂಗ ಲಿಂಗಭೇದ ಈ ರೀತಿ ಸಾಕಷ್ಟು ಗಲಾಟೆಗಳು ನಡೀತಿದ್ದಂಥ ಒಂದು ಸಮಯದಲ್ಲಿ ನಾವೆಲ್ಲರೂ ಒಂದೇ ಒಂದು ಎನ್ನುವ ಭಾವನೆಯನ್ನು ವಚನಗಳು ತರಲಿಕ್ಕೆ ಪ್ರಯತ್ನ ಮಾಡಿದ್ವು ಮೂರನೇದಾಗಿ ವಚನಗಳು ಸಮಾಜದ ಬಗ್ಗೆ ಸಾಕಷ್ಟು ವಿಡಂಬನೆಯನ್ನು ಮಾಡಿದ್ವು ಉದಾಹರಣೆಗೆ ನಿಮಗೆ ಬಸವಣ್ಣನವರ ಕೃತಿಯಲ್ಲಿ ಒಂದು ಅಂಶವನ್ನು ಹೇಳಬೇಕಂದ್ರೆ ಬಸವಣ್ಣ ಒಂದು ಕಡೆ ಹೇಳ್ತಾರೆ ಉನ್ನತ ಲಿಂಗಕ್ಕೆ ಭೋಗವನ್ನುಕ್ಕುವರು ಉನ್ನತ ಜೋಗಿಯನ್ನು ಹೋಗೆಂಬರಯ್ಯ ಅಂತ ಅಂದರೆ ಯಾವ ಲಿಂಗವು ಊಟವನ್ನು ಮಾಡುವುದಿಲ್ಲವೋ ಯಾವ ಮೂರ್ತಿ ಊಟವನ್ನು ಮಾಡುವುದಿಲ್ಲವೋ ಆ ಮೂರ್ತಿಗೆ ಊಟವನ್ನು ಕೊಡುವ ಜನ ಯಾವಾಗ ಒಬ್ಬ ಯೋಗಿ ಮನೆಯ ಮುಂದಕ್ಕೆ ಬಂದು ಭಿಕ್ಷೆನ ಬೇಡ್ತಾನೋ ಅವನಿಗೆ ಭಿಕ್ಷೆಯನ್ನು ಕೊಡದೆ ಅಟ್ಟುತ್ತಾರೆ ಎನ್ನುವಂಥ ರೀತಿಯಲ್ಲಿ ವಿಡಂಬನೆಯನ್ನು ಮಾಡ್ತಾರೆ ಅದೇ ರೀತಿ ಸರ್ವಜ್ಞ ಒಬ್ಬ ವಚನಕಾರನೂ ಹೌದು ತ್ರಿಪದಿಕಾರನೂ ಹೌದು ಆತ ಹೇಳ್ತಾನೆ ಕರೆಯದೆ ಬಂದವರ ಕರೆದು ಕೆರದಲ್ಲಿ ಹೊಡೆ ಎಂದ ಸರ್ವಜ್ಞ ಎನ್ನುವ ರೀತಿಯಲ್ಲಿ ವಿಡಂಬನೆಯನ್ನು ಮಾಡ್ತಾರೆ ಈ ರೀತಿಯಾಗಿ ತುಂಬ ಒಂದು ಪವರ್ಫುಲ್ ರೀತಿಯಲ್ಲಿ ವಚನಗಳು ಸಮಾಜದ ವಿಡಂಬನೆಯನ್ನು ಮಾಡ್ತವೆ ಆದರೆ ಇಲ್ಲಿ ವಚನಗಳಿಗೆ ಸಾಹಿತ್ಯದ ಯಾವುದೇ ಹಂಗಿಲ್ಲ ಇಲ್ಲಿ ಪ್ರಾಸ ಗಣ ಸಾಲು ಮಾತ್ರೆ ಛಂದಸ್ಸು ಇವುಗಳ ಬಗ್ಗೆ ಯಾವುದೇ ರೀತಿಯ ಚಿಂತೆ ಅವರಿಗಿಲ್ಲ ಅವರಿಗೆ ಆಸಕ್ತಿ ಇರುವ ಅಂದರೆ ಅವರು ಅನುಭವಿಸಿರುವ ಜೀವನವನ್ನು ಅವರಿಗೆ ಮನಬಂದ ರೀತಿಯಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಇಲ್ಲಿ ಯಾವುದೇ ಸಾಹಿತ್ಯದ ಬಗ್ಗೆ ಅವರು ಅಥವಾ ಆ ಗೊಡವೆಗೆ ಅವರು ಹೋಗಿಲ್ಲ ಇನ್ನು ವಚನಗಳಲ್ಲಿ ಅಧಿಕಾರಕ್ಕಿಂತ ಜಾಸ್ತಿ ಭಾವಶುದ್ಧಿ ಇಂದ್ರಿಯ ಶುದ್ಧಿ ಮನಶುದ್ಧಿ ಹೃದಯ ಶುದ್ಧಿ ಈ ಬಗ್ಗೆ ಜಾಸ್ತಿ ಒತ್ತನ್ನು ನೀಡಲಾಗಿದೆ ಮತ್ತು ವಚನಗಳನ್ನು ನೀವು ಗದ್ಯವಾಗಿ ಓದಬಹುದು ಅಥವಾ ಪದ್ಯವಾಗಿ ಹಾಡಬಹುದು ಅವುಗಳು ತುಂಬಾ ಸುಲಭ ಜನಸಾಮಾನ್ಯರು ಆಡುವ ಭಾಷೆಯಲ್ಲಿ ಇದ್ದು ಆ ಸಾಹಿತ್ಯವನ್ನು ನೀವು ಗದ್ಯ ರೂಪದಲ್ಲಿ ಓದ್ಕೊಂಡು ಹೋಗೋದಕ್ಕೂ ಸಾಧ್ಯ ಇದೆ ಮತ್ತೆ ಪದ್ಯ ರೂಪದಲ್ಲಿ ಹಾಡ್ಕೊಂಡು ಹೋಗೋದಕ್ಕೂ ಸಹ ಚಾನ್ಸಸ್ ಇದೆ ಇನ್ನು ವಚನಗಳಲ್ಲಿ ಕಲ್ಪನೆಗಿಂತ ವಾಸ್ತವಕ್ಕೆ ಜಾಸ್ತಿ ಅನ್ನು ಕೊಟ್ಟಿದ್ದಾರೆ ಒಬ್ಬ ಕವಿ ಏನು ಮಾಡ್ತಾನೆ ಜಾಸ್ತಿ ಜಾಸ್ತಿ ಕಲ್ಪಿಸಿಕೊಂಡು ಅದನ್ನು ಬರಿತಾನೆ ಆದರೆ ವಚನಗಳು ಹಾಗಲ್ಲ ತಮ್ಮ ಜೀವನದಲ್ಲಿ ಅನುಭವಿಸಿದ್ದನ್ನು ಎಕ್ಸ್ಪ್ರೆಸ್ ಮಾಡಿರುವಂತಹ ಒಂದು ಕೃತಿ ಆಗಿರೋದ್ರಿಂದ ಇಲ್ಲಿ ಕಲ್ಪನೆಗೆ ಜಾಸ್ತಿ ಜಾಗ ಇಲ್ಲ ಅವರು ಏನನ್ನ ವಾಸ್ತವಾಂಶವನ್ನು ನೋಡಿದ್ದಾರೆ ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡ್ತಾ ಹೋಗಿದ್ದಾರೆ ಇನ್ನು ವಚನಗಳು ದೊಡ್ಡ ದೊಡ್ಡ ಕೃತಿಗಳೆಲ್ಲ ಸಣ್ಣ ಸಣ್ಣ ಸಾಹಿತ್ಯಗಳು ಇವು ಚಿಕ್ಕದಾಗಿರ್ತವೆ ಚೊಕ್ಕದಾಗಿರ್ತವೆ ಮತ್ತು ತುಂಬ ಅರ್ಥಗರ್ಭಿತವಾಗಿರುವಂತಹ ಕೃತಿಗಳಾಗಿರ್ತವೆ ಮತ್ತು ಇದು ದೀರ್ಘ ಅನುಭವದ ಒಂದು ಸರಳ ರೀತಿಯಲ್ಲಿ ಹೇಳಿರುವಂತಹ ಒಂದು ಕೃತಿ ಅಂತ ಹೇಳ್ಬೋದು ಒಂದು ಸಾಹಿತ್ಯದ ರೂಪ ಅಂತ ಹೇಳ್ಬೋದು ಏನಾಗ್ತದೆ ಒಬ್ಬ ಪೂರ್ಣ ತನ್ನ ಜೀವನವನ್ನು ಅನುಭವಿಸಿದಾತ ತನ್ನ ಜೀವನದ ಅನುಭವವನ್ನು ಸಣ್ಣ ಸಣ್ಣ ವಚನಗಳ ಮೂಲಕ ಎಕ್ಸ್ಪ್ರೆಸ್ ಮಾಡಿರುವಂಥದ್ದು ಇಲ್ಲಿ ಅನುಭವ ಜಾಸ್ತಿ ಇದೆ ಮತ್ತು ಅಭಿವ್ಯಕ್ತಿ ಮಾಡಿರುವ ರೀತಿ ತುಂಬ ಸುಲಭವಾಗಿದೆ ಇವುಗಳನ್ನು ನೀವು ವಚನಗಳ ಪ್ರಮುಖ ಲಕ್ಷಣಗಳು ಅಂತ ಬರೀಬಹುದು ಇನ್ನು ಹತ್ತರಿಂದ ಹನ್ನೆರಡನೇ ಶತಮಾನದಲ್ಲಿ ಸಾಕಷ್ಟು ಜನ ವಚನಕಾರರಿದ್ರು ಎಲ್ಲರೂ ಫೇಮಸ್ ಆದರು ಅಂತಲ್ಲ ಸಾಕಷ್ಟು ಜನ ತುಂಬ ಹೆಸರನ್ನು ಮಾಡಿದರೆ ಇನ್ನೂ ಕೆಲವಷ್ಟು ಜನ ತುಂಬ ಹೆಸರನ್ನು ಮಾಡಲಿಲ್ಲ ತುಂಬ ಹೆಸರನ್ನು ಮಾಡಿದಂತಹ ವ್ಯಕ್ತಿಗಳಲ್ಲಿ ಮೊದಲಿಗೆ ನಿಲ್ಲುವವರು ಬಸವಣ್ಣ ಮತ್ತು ಅಕ್ಕಮಹಾದೇವಿ ಬಸವಣ್ಣನವರ ಅಂಕಿತ ಕೂಡಲ ಸಂಗಮ ದೇವ ಅಕಮಹಾದೇವಿ ಅವರ ಅಂಕಿತ ಚನ್ನಮಲ್ಲಿಕಾರ್ಜುನ ದೇವರ ದಾಸಿಮಯ್ಯ ಅವರ ಅಂಕಿತ ರಾಮನಾಥ ಅದೇ ರೀತಿ ಸರ್ವ ಸರ್ವಜ್ಞ ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ತ್ರಿಪದಿಕಾರ ವಚನಕಾರ ರೀತಿ ಸಾಕಷ್ಟು ವಚನಕಾರರ ಹೆಸರನ್ನ ನಾನಿಲ್ಲಿ ಲಿಸ್ಟ್ ಮಾಡಿದ್ದೇನೆ ನೀವು ಕೆಲವಷ್ಟು ಜನರ ಹೆಸರನ್ನು ಬಯಾಟ್ ಮಾಡಿಕೊಂಡು ಎಕ್ಸಾಮಲ್ಲಿ ಅವರ ಹೆಸರನ್ನು ತಂದಲ್ಲಿ ನಿಮಗೆ ಹೆಚ್ಚಿನ ಅಂಕ ಸಿಗುವಲ್ಲಿ ಪ್ರಯತ್ನ ಮಾಡಬಹುದು ಲೈಕ್ ಅಲ್ಲಮ್ಮ ಪ್ರಭು ಅಂಬಿಗರ ಚೌಡಯ್ಯ ಮಾದರ ಚೆನ್ನಯ್ಯ ಸೂಳೆ ಸಂಕವ್ವೆ ಏಕಾಂತರಾಮಯ್ಯ ಹಡಪದ ಅಪ್ಪಣ್ಣ ಈ ರೀತಿ ದೊಡ್ಡ ಲಿಸ್ಟೇ ಇದೆ ಸ್ಕ್ರೀನ್ಶಾಟ್ ತಗೊಂಡ್ಬಿಟ್ಟು ನೀವು ಸ್ವಲ್ಪ ಓದ್ಕೊಳ್ಬೇಕು ಅಂತ ಕೇಳಿಕೊಡ್ತೇನೆ ನನ್ನ ಮುಂದಿನ ತರಗತಿಗಳಲ್ಲಿ ಬಸವಣ್ಣನವರು ಅಕ್ಕ ಮಹಾದೇವಿ ಸರ್ವಜ್ಞ ಮುಂತಾದವರ ಬಗ್ಗೆ ಇಂಡಿಪೆಂಡೆಂಟ್ ಆದ ವಿಡಿಯೋಸ್ಗಳನ್ನು ಮಾಡ್ತೇನೆ ಅದರಿಂದ ನಿಮ್ಮ ಪರೀಕ್ಷೆಗಳಿಗೆ ಸುಲಭ ಆಗಲಿಕ್ಕಿದೆ ಅದೇ ರೀತಿ ನನ್ನ ಪ್ಲೇ ಲಿಸ್ಟ್ ಕಾನೂನು ಕನ್ನಡ ಇದರಲ್ಲಿ ನಿಮಗೆ ನುಡಿಗಟ್ಟುಗಳು ಗಾದೆಗಳು ಈ ರೀತಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಡಿಯೋಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ದಯವಿಟ್ಟು ಆ ಒಂದು ಪ್ಲೇಲಿಸ್ಟ್ಗೆ ವಿಸಿಟ್ ಮಾಡಿ ಅದೇ ರೀತಿ ಕನ್ನಡದಲ್ಲಿ ವ್ಯಕ್ತಿತ್ವ ವಿಕಸನ ಎನ್ನುವಂತಹ ಒಂದು ಪ್ಲೇ ಲಿಸ್ಟ್ ಇದೆ ಅದೇ ರೀತಿ ಕನ್ನಡ ಹಾಗೂ ಪ್ರಕರಣದ ಕಥೆಗಳು ಎನ್ನುವಂಥ ಪ್ಲೇ ಲಿಸ್ಟ್ ಸಹ ಇದೆ ಇಲ್ಲಿ ನಿಮಗೆ ಸಾಕಷ್ಟು ಕನ್ನಡದ ವಿಷಯದಲ್ಲಿ ನಾನು ಮಾತಾಡಿದ್ದೇನೆ ನನ್ನನ್ನು ನೋಡಿದಕ್ಕಾಗಿ ಕೇಳಿದಕ್ಕಾಗಿ ಧನ್ಯವಾದಗಳು ಅದೇ ರೀತಿ ನಿಮಗೆ ಕಾನೂನಿನಲ್ಲಿ ಆಸಕ್ತಿ ಇದ್ದಲ್ಲಿ ಆಂಗ್ಲ ಭಾಷೆಯಲ್ಲಿ ಸಾಕಷ್ಟು ಪ್ಲೇಲಿಸ್ಟ್ಗಳು ನನ್ನ ಚಾನಲ್ನಲ್ಲಿ ಅವೈಲೇಬಲ್ ಇದೆ ದಯವಿಟ್ಟು ಅವುಗಳನ್ನು ನೋಡಬೇಕು ಅಂತ ಹೇಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗಳನ್ನು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಅದೇ ರೀತಿ ನನ್ನ ವೀಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಇಲ್ಲಿ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ ನಮಸ್ಕಾರ